ಎಲ್ಲ ಮಠಾಧೀಶರ ಒಕ್ಕೂಟದ ಒಂದು ಒತ್ತಾಯದ ಮೇರೆಗೆ ಈ ಹಿಂದಿನ ಮುಖ್ಯಮಂತ್ರಿಗಳಾದಂತಹ ಬಿಎಸ್ ಯಡಿಯೂರಪ್ಪನವರಿಗೆ ಮನವಿ ಮಾಡಿದ್ದೀವಿ. ಏನು ಬೆಂಗಳೂರಿನಲ್ಲಿರುವಂತ ಕೆಲ ಕಚೇರಿಗಳನ್ನ, ವಿಭಾಗ ಮಟ್ಟದ ಕಚೇರಿಗಳನ್ನ, ರಾಜ್ಯ ಮಟ್ಟದ ಕಚೇರಿಗಳನ್ನ ಬೆಳಗಾವಿಯ ಸುವರ್ಣಸೌಧಕ್ಕೆ ತರಬೇಕು ಮತ್ತು ಅಲ್ಲಿ ಅದನ್ನ ಕಾರ್ಯಚಟುವಟಿಕೆಯಿಂದ ಸುವರ್ಣಸೌಧವನ್ನ ಮಾಡಬೇಕನ್ನೋ ನಮ್ಮ ಹಕ್ಕೊತ್ತಾಯವನ್ನ ಮಾನ್ಯ ಯಡಿಯೂರಪ್ಪನವರು ಒಪ್ಪಿ ಕೆಲವು ಕಚೇರಿಗಳನ್ನ ಇಲ್ಲಿ ಸ್ಥಳಾಂತರ ಮಾಡಬೇಕಂತೇಳಿ ಒಂದು ಉತ್ಸುಕತೆಯನ್ನು ತೋರಿದ್ರು. ಆದರೆ ನಿನ್ನೆ ಬೆಳಗಾವಿಗೆ ಬಂದಂತ ಎಂ ಜಿ ಮಹೇಶ್ ಬಿಜೆಪಿಯ ವಕ್ತಾರ, ಅವನು ಮಹೇಶ್ ಅಲ್ಲ, ಮಹಾವಿಷಯ ಅವನು. ಏನು ಉತ್ತರ ಕರ್ನಾಟಕದ ತಾರತಮ್ಯ ಮಾಡಬೇಕು ಅದನ್ನ ಇಲ್ಲಿ ಮಾಡಿ ಹೋಗಿದ್ದಾನೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ರಾಜ್ಯ ಮಟ್ಟದ ಕಚೇರಿಗಳು ಬೆಳಗಾವಿಗೆ ಬರಲೇಬೇಕು. ಈ ಭಾಗದ ಜನರು ಪದೇ ಪದೇ ಬೆಂಗಳೂರಿಗೆ ಹೋಗಿ ಅಲ್ಲಿ ತಮ್ಮ ವೆಚ್ಚವನ್ನ ಭರಿಸಿ ಅಲ್ಲಿ ಹೋಟೆಲ್ಗೆ ಹಾಕಬೇಕು, ಬಸ್ ಚಾರ್ಜ್ ಹಾಕಬೇಕು, ಇಂಥ ಎಲ್ಲ ಖರ್ಚುಗಳನ್ನ ಉಳಿಸಬೇಕನ್ನೋ ನಿಟ್ಟಿನಲ್ಲಿ ಇಡೀ ಉತ್ತರ ಕರ್ನಾಟಕದ ಜನತೆಯ ಒಂದು ಬೇಡಿಕೆ ಬೆಳಗಾವಿ ಕಚೇರಿಗೆ ಕಚೇರಿ ಸ್ಥಳಾಂತರ ಆಗಬೇಕಂತೇಳಿ. ಅಂತ ಕಚೇರಿ ಸ್ಥಳಾಂತರ ವಿಷಯಕ್ಕೆ ಮೂಗು ತೂರಿಸಿದಂತ ಮಹೇಶನಿಗೆ ರಾಜ್ಯದ ಪಕ್ಷದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಅವರನ್ನ ಪಕ್ಷದ ಉಚ್ಚಾಟನೆ ಮಾಡಬೇಕು, ಇಂತಹ ಹೇಳಿಕೆ ಕೊಡುವಂತವರಿಗೆ ತಕ್ಕ ಶಿಕ್ಷೆ ಮಾಡಬೇಕು, ಇಲ್ಲದಿದ್ರೆ ನಾವೇ ಅದಕ್ಕೆ ಮುಂದಾಗಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಒಟ್ಟಾರೆ ನಮ್ಮ ಬೆಳಗಾವಿ ಸುವರ್ಣಸೌಧಕ್ಕೆ ರಾಜ್ಯ ಮಟ್ಟದ ಕಚೇರಿಗಳು ಇಲ್ಲಿ ಬಂದು ಉತ್ತರ ಕರ್ನಾಟಕದ ಒಂದು ಬಹುದಿನದ ಮತ್ತು ಜನರ ಬೇಡಿಕೆ ಈಡೇರಬೇಕು, ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕನ್ನೋದು ನಮ್ಮ ಬೇಡಿಕೆ. ವಕ್ತಾರೆ ಎಂ ಜಿ ಮಹೇಶನಿಗೆ, ಬುದ್ಧಿ ಇಲ್ಲದ ಎಂ ಜಿ ಮಹೇಶನಿಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ, ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೆ ಹೋರಾಟ, ಜಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ, ಕನ್ನಡ ತಾಯಿ ಎಂ ಜಿ ಮಹೇಶನಿಗೆ ಧಿಕ್ಕಾರ, ಧಿಕ್ಕಾರ, ಉಚ್ಚಾಟಿಸಿ ಉಚ್ಚಾಟಿಸಿ ಎಂ ಜಿ ಮಹೇಶ ಉಚ್ಚಾಟಿಸಿ, ಉಚ್ಚಾಟಿಸಿ ಉಚ್ಚಾಟಿಸಿ ಎಂ ಜಿ ಮಹೇಶ ಉಚ್ಚಾಟಿಸಿ, ಎಂ ಜಿ ಮಹೇಶನ ಬಿಜೆಪಿ ಪಕ್ಷದಿಂದ ತೆರವುಗೊಳಿಸಿದರೆ ಶಾಂತಿ, ಇಲ್ಲದಿದ್ದರೆ ಶಾಂತಿ, ಎಂ ಜಿ ಮಹೇಶನ ಬಿಜೆಪಿ ಪಕ್ಷದಿಂದ ತೆರವುಗೊಳಿಸಿದರೆ ಶಾಂತಿ, ಇಲ್ಲದಿದ್ದರೆ ಶಾಂತಿ, ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ವಿಚಾರಕ್ಕೆ ಮೂಗು ತೋರಿಸುತ್ತಿರುವ ಎಂ ಜಿ ಮಹೇಶನಿಗೆ ಧಿಕ್ಕಾರ, ಬೇಕೇ ಬೇಕು ನ್ಯಾಯ, ಬೇಕು ರಾಜ್ಯ ಮಟ್ಟದ ಕಚೇರಿಗಳು ಸುವರ್ಣಸೌಧಕ್ಕೆ ಬಂದರೆ ಶಾಂತಿ, ಇಲ್ಲದಿದ್ದರೆ ಶಾಂತಿ, ರಾಜ್ಯ ಮಟ್ಟದ ಕಚೇರಿಗಳು ಸುವರ್ಣಸೌಧಕ್ಕೆ ಬಂದರೆ ಶಾಂತಿ, ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬಿಜೆಪಿ ಎಂ ಜಿ ಮಹೇಶಿಗೆ ಧಿಕ್ಕಾರ, ಧಿಕ್ಕಾರ ಬಿಜೆಪಿ ಎಂ ಜಿ ಮಹೇಶ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತವೆ.